ಹಾಯ್ ಫ್ರೆಂಡ್ಸ್, ಸ್ವದೇಶ್ ಮೀಡಿಯಾ ಪ್ರೇಕ್ಷಕ ಮಹಾಶಯರಿಗೆ ಎಲ್ಲರಿಗೂ ನನ್ನ ವಂದನೆಗಳು. ಇವತ್ತು ನಾವು ಈ ಕಾಡಾಗ ಒಂದು ಮರನ ನೋಡಿ, ಇದು ಕಕ್ಕೆ ಗಿಡ. ಇದರ ಕಾಯಿ ಕಕ್ಕೆ ಕಾಯಿ ಅಂತೀವಿ. ಇದರ ಹೂವು ಸ್ವರ್ಣ ಪುಷ್ಪದಂತೆ ಬಹಳಷ್ಟು ಅದ್ಭುತವಾಗಿ ಕಂಡುಬರುತ್ತದೆ. ಈ ಒಂದು ಒಣಗಿರ್ತಕ್ಕಂಥ ಕಾಯಿ ನೋಡಿ, ಮರದಲ್ಲೇ ಒಣಗಬೇಕು. ನಾವು ಆಚೆಗಡೆ ಒಣಗಿಸಿದ್ವಿ ಅಂತಂದರೆ ಇದರಲ್ಲಿ ಬೂಸ್ಟ್ ಬಂದುಬಿಡ್ತದೆ. ಬಹಳಷ್ಟು ನಾವು ಅದ್ಭುತವಾಗಿ ತಿಳ್ಕೋಬೇಕಾದ ಮೇಯ್ನ್ ಮುಖ್ಯವಾಗಿ ಅಂತಂದರೆ ಬೂಸ್ಟ್ ಬರಬಾರ್ದು. ನೋಡಿ ಈ ರೀತಿ ಫ್ರೆಶ್ ಆಗಿರುತ್ತೆ, ಮರದಲ್ಲೇ ಒಣಗಬೇಕು. ಮರದಲ್ಲೇ ಒಣಗಿರ್ತಕ್ಕಂಥದನ್ನು ತಗೋಬಂದು ನೀವು ಚೂರ್ಣ ಮಾಡ್ಕೋಬೇಕು. ನೋಡಿ, ಒಣಗಿರ್ತಕ್ಕಂಥದನ್ನು ಮುರಿಬೇಕಂದ್ರೂ ಭಾರಿ ಕಷ್ಟ. ನೋಡಿದ್ರ ಇಷ್ಟು ಗಟ್ಟಿಯಾಗಿದೆ ಅಂತಂದರೆ ಬಹಳಷ್ಟು ಗಟ್ಟಿ ಇದು. ಈ ಗಿಡದ ಈ ಕಾಯಿನ ನಾವು ಏನೆಂತ ಬಳಸ್ಕೋಬೇಕು ಅನ್ನೋದನ್ನು ನಾನಿವಾಗ ತಿಳಿಸ್ಕೊಡ್ತೀನಿ. ಈ ಒಂದು ಕಾಯಿ ಚೂರ್ಣ ಮಾಡ್ಕೊಳ್ಳಿ, ಒಣಗಿರ್ತಕ್ಕಂಥ ಕಾಯಿನ ಚೂರ್ಣ ಮಾಡ್ಕೊಳ್ಳಿ. ಚೂರ್ಣ ಮಾಡಿಕೊಂಡು ಇದರ ಜೊತೆಗೆ 1/4 kg ಇದರ ಕಾಯಿ ಚೂರ್ಣ ಇದ್ದರೆ ದಾಲ್ಚಿನ್ನಿ ಚಕ್ಕೆ ಒಂದು 100 gram ಹಾಕಿ, ಲವಂಗ ಒಂದು 50 gram ಹಾಕಿ, ಹಾಕ್ಬಿಟ್ಟು ಪ್ರತಿಯೊಂದನ್ನು ಚೂರ್ಣ ಮಾಡ್ಕೊಂಬಿಡಿ. ಚೂರ್ಣ ಮಾಡಿಕೊಂಡು ತೆಗೆದು ಮನೆಯಲ್ಲಿ ಸ್ಟಾಕ್ ಮಾಡಿಕೊಂಡು ಪ್ರತಿನಿತ್ಯ ಹಾಲಲ್ಲಿ ಬೆಳಗ್ಗೆ ಸಾಯಂಕಾಲ ಕುಡಿತಾ ಬನ್ನಿ. ಈ ಒಂದು ಚೂರ್ಣ ನೀವು ಹಾಲಿಗೆ ಹಾಕಿದಾಗ ಬಾದಾಮಿ ಹಾಲು ಕುಡಿದ್ರೆ ಎಷ್ಟು ಟೇಸ್ಟ್ ಬರುತ್ತೋ ಅದಕ್ಕಿನ್ನ ಡಬಲ್ ಇದರ ರುಚಿ ಕಾಣಿಸ್ತದೆ ನಿಮಗೆ. ಎಂಥ ಅದ್ಭುತವಾದ ರುಚಿ ಇರ್ತದೆ ಅಂತಂದರೆ ನೀವು ಇನ್ನೂ ಕುಡಿಬೇಕು ಅನ್ನಿಸ್ತದೆ. ಬಾದಾಮಿ ಹಾಲಲ್ಲೂ ಅಷ್ಟು ತಾಕತ್ತು ಇರಲ್ಲ, ಅಷ್ಟು ತಾಕತ್ತು ಈ ಮರದಲ್ಲಿರ್ತದೆ. ಇದರ ಕಾಯಿಯೇ ಬಂದು ಅಷ್ಟು ಗಟ್ಟಿ ಇರಬೇಕಾದ್ರೆ ಗಂಡಸರ ಗಂಡಸ್ತನಕ್ಕೆ ಯಾವುದೇ ಒಂದು ಅಡಚಣೆ ಇಲ್ಲದೆ ನಿಮಗೆ ಅದ್ಭುತವಾಗಿ ಕೆಲಸ ಮಾಡ್ತಕ್ಕಂಥ ಗುಣ ಈ ಒಂದು ಕಾಯಲ್ಲಿದೆ. ಭಾಳಷ್ಟು ಇದನ್ನು ನೋಡಿರ್ಬೋದು ನೀವು. ಇದು ನಿಮಗೆ ಕಂಡಾಗ ಎಲ್ಲನ ದಯವಿಟ್ಟು ಇದನ್ನು ಬಳಸಿ ನೀವು ನೋಡಿ ಇದರ ಅನುಭವನೇನು ಅನ್ನೋದನ್ನು ನಿಮಗೆ ನೀವೇ ಹೇಳ್ತೀರಾ. ದಯವಿಟ್ಟು ಇದನ್ನು ನೀವು ಪ್ರತಿಯೊಬ್ಬರು ಇದನ್ನು ಬಳಸ್ಕೋಬೇಕು ಅನ್ನೋದು ನನ್ನ ಒಂದು ಆಸೆ. ಪ್ರತಿಯೊಬ್ಬರು ಬಳಸಿ ಅನುಭವಿಸಿ ಇದನ್ನು ನೋಡಿ. ಸ್ನೇಹಿತರೆ, ಕಕ್ಕೆ ಮರ ಹೂವು ಬಿಟ್ಟಾಗ ಹೀಗಿರುತ್ತೆ. ಇದರ ಕಾಯಿಗಳು ಈ ರೀತಿ ಒಣಗಿರ್ತದೆ. ಇದು ಎಂತೆಂದಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ಪರಿಪೂರ್ಣವಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಗಂಡಸರಿಗೆ ನರದೌರ್ಬಲ್ಯ, ಶೀಘ್ರಸ್ಖಲನ, ಅಂಗವೈಕಲ್ಯ ಮತ್ತು ಅವರು ಹೆಂಡತಿ ಜೊತೆ ಸಂಪರ್ಕ ಮಾಡಬೇಕು ಅಂದಾಗ ಆ ಒಂದು ಮೂಡೆ ಅವರಲ್ಲಿರಲ್ಲ. ಶೀಘ್ರಸ್ಖಲನ ಅಂದರೆ ಹೋಗಿ ಒಂದು ನಿಮಿಷನೂ ಹೆಂಡತಿ ಜೊತೆ ಸಂತೋಷವಾಗಿ ಇರೋಕ್ಕಾಗಲ್ಲ, ಸುಖವಾಗಿರೋಕ್ಕಾಗಲ್ಲ. ಅಂಥವ್ರಿಗೆ ಇದು ಅದ್ಭುತವಾಗಿ ಕೆಲಸ ಮಾಡ್ತದೆ. ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ಬಳಸ್ಕೊಳ್ಳಿ. ಬಳಸ್ಕೊಂಡು ನಿಮಗೆ ನೀವಾಗಿ ಉಪಯೋಗಿಸ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು. ಇದರಿಂದ ನಿಮಗೆ ಎಂಥ ಉತ್ತೇಜನ ಸಿಗುತ್ತೆ ಅಂತಂದರೆ ನಿಮ್ಮ ಮಿಸ್ಸಸ್ ಅಂದರೆ ನಿಮ್ಮ ಹೆಂಡತಿ ಆದವಳು ನಿಮ್ಮನ್ನು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥ ಒಂದು ಅದ್ಭುತವಾದ ಶಕ್ತಿ ಈ ಒಂದು ಕಾಯಲ್ಲಿದೆ. ಪ್ರತಿಯೊಬ್ಬರೂ ಬಳಸ್ಕೋಬೇಕು ಅಂತೇಳಿ ವಿನಂತಿಸಿಕೊಳ್ಳುತ್ತಾ ವಂದನೆಗಳು.